ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಅಂತ ಇಡ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಉದ್ದಿನ ಬೆಳೆ ಬೇಡ ಅಕ್ಕಿ ಬೇಡ ಕುಕ್ಕರ್ ಬೇಡ ಏನು ಬೇಡ ಹಾಗಾದರೆ ಬನ್ನಿ ಬೇಕಾಗೋ ಪದಾರ್ಥಗಳು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದೂವರೆ ಬೌಲು ಮಂಡಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲು ಬಿಳಿ ರವೆ ತಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಬೌಲು ಹುಳಿ ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಬೌಲಿಗೆ ಮಂಡಕ್ಕಿ ಹಾಕ್ಕೋತಾ ಇದ್ದೀನಿ ಒಂದೂವರೆ ಬೌಲು ಮಂಡಕ್ಕಿ ಇದೆಯಲ್ವಾ ಅದನ್ನು ಹಾಕ್ಕೊಂಬಿಡೋಣಂತೆ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ ಮಂಡಕ್ಕಿಲಿ ಮಣ್ಣು ಇದೆಲ್ಲ ಇರುತ್ತಲ್ವ ಒಂದ್ಸಲ ತೊಳ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ ಮಂಡಕ್ಕಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಇಟ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ನೀರು ಇಲ್ದಂಗೆ ಚೆನ್ನಾಗಿ ಇಂಡ್ಕೊಂಬಿಡಿ ನಾನಿಲ್ಲಿ ದಾವಣಗೆರೆಯಲ್ಲಿ ಸಿಗೋದು ಟೊಳ್ಳು ಮಂಡಕ್ಕಿ ನಿಮಗೆ ಗಟ್ಟಿ ಮಂಡಕ್ಕಿ ಎರಡೆರಡು ಥರ ಸಿಗುತ್ತಲ್ವ ಯಾವ್ದು ಸಿಗುತ್ತೋ ಅದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಎಲ್ಲ ಹಿಂಡ್ಕೊಂಡು ಹಾಕೊಂಡ್ಬಿಟ್ಟು ಇದಕ್ಕೊಂದು ಕಾಲು ಭಾಗ ನೀರು ಹಾಕ್ಕೊತಾ ಇದ್ದೀನಿ ಕಾಲು ಬೌಲು ತುಂಬ ಹಾಕೋಬೇಡಿ ಯಾಕೆಂದರೆ ನುಣ್ಣಗಾಗೋದಿಲ್ಲ ನೀರು ತುಂಬ ಹಾಕ್ಕೊಂಬಿಟ್ರೆ ಸ್ವಲ್ಪ ಗಟ್ಟಿ ಇದ್ದಂಗೆ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ ನೋಡ್ತಾ ಇದ್ದೀರಲ್ವ ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಈಗೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲು ರವೆ ಹಾಕ್ಕೊಂಡಿದ್ದೀನಿ ಮೊಸರು ನೋಡಿ ನಾನು ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಹಾಕ್ಕೊಂತೀನಿ ಈಗ ಕೈ ಆಡ್ಬಿಟ್ಟು ಮತ್ತೆ ಹಾಕ್ಕೊಳಂತೆ ಎಷ್ಟು ಇಡಿಸುತ್ತೋ ಅಷ್ಟು ಸ್ವಲ್ಪ ಹುಳಿ ಮೊಸರಾದರೆ ತುಂಬ ಚೆನ್ನಾಗಿರುತ್ತೆ ನೀವು ಹುಳಿ ತಿನ್ನಲ್ಲ ಅಂದರೆ ಓಕೆ ಮಾಮೂಲಿ ಮೊಸರು ಹಾಕ್ಕೊಳ್ಳಿ ಆದರೆ ಸ್ವಲ್ಪ ಹುಳಿ ಬಂದರೆ ಇಷ್ಟಪಡೋರು ತುಂಬ ಜನ ಇರ್ತೀರಲ್ವ ಅಂಥವ್ರು ಬೇಕಾದ್ರೆ ಹುಳಿ ಮೊಸ್ರು ಹಾಕ್ಕೊಬೋದು ಪೂರ್ತಿ ಮೊಸರು ಹಾಕ್ಕೊಂಡಿದ್ದೀನಿ ನೋಡ್ರಿ ಇಡಿಸ್ತಾ ಇದೆ ಇದು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಮತ್ತೆ ಬೇಕಾದರೆ ನೀರು ಹಾಕ್ಕೊಳ್ಳೋಣಂತೆ ಒಂದು ಸ್ವಲ್ಪ ಅದೇ ಮೊಸರು ಬೌಲಿಗೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಈಗ ಒಂದು ಕಾಲು ಭಾಗ ಅದನ್ನು ಹಾಕ್ಕೊಂಡ್ಬಿಡೋಣಂತೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬ ನೀರು ಮಾಡ್ಕೊಬೇಡಿ ನೋಡಿ ಇದನ್ನು ಸುತ್ತ ಈಗ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಒಂದು ಅದಕ್ಕೆ ಮಾಡ್ಕೋಬೇಕು ಇಡ್ಲಿ ಹಿಟ್ಟನ್ನು ಒಂದು ಈ ಮೂವತ್ತು ನಿಮಿಷದೊಳಗೆಲ್ಲ ನಿಮ್ಗೆ ಇಡ್ಲಿ ರೆಡಿ ಆಗಿಬಿಡುತ್ತೆ ನೋಡಿರಿ ಒಳ್ಳೆಯ ಇಡ್ಲಿ ರೆಡಿ ಆಗುತ್ತೆ ಬೆಳಗಿನ ಉಪಾಹಾರಕ್ಕೆ ಆಮೇಲೆ ಲಂಚ್ ಬಾಕ್ಸಿಗೆ ಎಲ್ಲ ರೆಡಿ ಆಗುತ್ತೆ ಇದಕ್ಕೇನು ಹಿಂದಿನ ದಿವಸ ನೆನೆ ಹಾಕಬೇಕು ಮಾಡಬೇಕಂತ ಏನಿಲ್ಲ ನೋಡಿ ಹೌದಾ ಈ ಥರ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣಂತೆ ನೋಡಿದ್ರಲ್ವಾ ಇಷ್ಟಿದ್ರೆ ಸಾಕು ನೆಂದ ಮೇಲೆ ಬೇಕಾದ್ರೆ ನೋಡೋಣಂತೆ ನೆಂದ ಮೇಲೆ ಏನಾರು ನೀರು ಏನಾರು ಇಡಿಸೋದಾದರೆ ಮತ್ತೆ ಬೇಕಾರೆ ಹಾಕ್ಕೋಬೋದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ಈಗ ಇಪ್ಪತ್ತು ನಿಮಿಷ ಆಗಿದೆ ಈ ಹಿಟ್ಟು ಕಲಸಿ ನೋಡೋಣಂತೆ ಆದರೆ ಅದಕ್ಕಿಂತ ಮುಂಚೆ ಒಂದು ಎರಡು ಪಿಂಚು ಸೋಡಾ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೋಬೇಕಾಗುತ್ತೆ ನಾವು ದಿಢೀರಾಗಿ ಇಡ್ಲಿ ಮಾಡ್ಕೊತಾ ಇರೋದ್ರಿಂದ ಹಾಕ್ಕೋಬೇಕಾಗುತ್ತೆ ತೀರಾ ನೀವು ತಿನ್ನೋದೇ ಇಲ್ಲ ಅನ್ನೋದಾದರೆ ಹಂಗೆ ಮಾಡ್ಕೋಬೋದು ಆದರೆ ತುಂಬ ಗೂಡು ಗೂಡಾಗಿ ಹಗುರಕ್ಕೆ ಬರಬೇಕಂದ್ರೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೈಯಾಡಾಗಿದೆ ಚೆನ್ನಾಗಿ ಸೋಡಾ ಎಲ್ಲ ಹಾಕ್ಕೊಂಡು ಕೈಯಾಡಾಗಿದೆ ಅದನ್ನು ಸರಿ ಇದೆ ನಾನೀಗ ಒಂದು ಬೌಲಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇಡ್ಲಿ ಸ್ಟ್ಯಾಂಡು ತೊಗೊತಿಲ್ಲ ಇಡ್ಲಿ ಕುಕ್ಕರ್ ಇಲ್ಲ ನಾನು ಹೊಸ ರೀತಿಯೇ ಸುಲಭವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಈ ಬೌಲಿಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಅರ್ಧ ಅರ್ಧ ಹಾಕೋತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಬೆಂದಾಗ ಉಬ್ಬುತ್ತಲ್ವ ಇಡ್ಲಿ ಅದಕ್ಕೋಸ್ಕರ ನೀವು ಅರ್ಧರ್ಧಕ್ಕೆ ಇಡ್ಲಿ ಇಟ್ಟು ಹಾಕೊಂಡ್ಬಿಟ್ರೆ ಸಾಕು ಸ್ವಲ್ಪ ಹಿಂಗೆಲ್ಲ ಮಾಡ್ಕೊಳ್ಳಿ ಅವಾಗ ಸರಿಯಾಗಿ ಕೂರುತ್ತೆ ನಾನಿಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎರಡು ಲೋಟ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ವ ಚೆನ್ನಾಗಿ ಈ ಥರ ಕುದೀತಾ ಇರ್ಬೇಕಾರೆ ಒಂದು ತಟ್ಟೆ ಇಡ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ಇಟ್ಕೊಳ್ಳಿ ಬಿಸಿ ಇರುತ್ತೆ ಚೆನ್ನಾಗಿ ಕುದಿಬೇಕಾರೆ ಇಟ್ಟರೆ ಇಡ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಮೂರು ಬೌಲು ಹಿಟ್ಟಾಯಿತು ಆ ಪ್ಲೇಟ್ ಮೇಲೆ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ಬೇಯಬೇಕು ಹದಿನೈದು ನಿಮಿಷ ಆದಮೇಲೆ ನೋಡೋಣ ನೋಡಿ ಹದಿನೈದು ನಿಮಿಷ ಆಯಿತು ಹೆಂಗೆ ಬೆಂದಿದೆ ಅಂತ ನೋಡ್ಕೊಳ್ಳೋಣ ಅಷ್ಟೊಳಗೆ ಏನಾದ್ರು ನೀರು ಏನಾದ್ರು ಕಮ್ಮಿ ಅನಿಸಿದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಹೌದಾ ಚೆನ್ನಾಗಾಗಿದೆ ಕೈಗೆ ಇಲ್ಲ ಸ್ವಲ್ಪ ಐದು ನಿಮಿಷ ತಣ್ಣಗೆ ಹಾಕಿಬಿಟ್ಬಿಟ್ಟು ಆಮೇಲೆ ಇಡ್ಲಿ ತಗೊಳ್ಳೋಣಂತೆ ಯಾಕೆಂದರೆ ಬಿಸಿ ಇದ್ದಾಗೆ ತಕ್ಕೊಂಡ್ರೆ ಬೌಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಐದು ನಿಮಿಷ ಬಿಟ್ಟುಬಿಟ್ಟು ತಗೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ತೆಗಿತಾಯಿದ್ದೀನಿ ಒಂದು ಸ್ಪೂನಿನ ಸಹಾಯದಿಂದ ಸುತ್ತಲೂ ತಗೊಂಡ್ಬಿಟ್ಟಿದ್ದೆ ಈಗ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತಿನ್ನೋಕ್ಕೂ ತುಂಬ ರುಚಿ ಇರುತ್ತೆ ಮೊಸರು ರವೆ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ ನಿಮಗೆ ನಾನು ಇಡ್ಲಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಗೂಡು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಟ್ಟರೆ ಹಂಗೆ ಕರಗಿಬಿಡುತ್ತೆ ಇದಕ್ಕೆ ಚಟ್ನಿ ಸಾಂಬಾರು ಸಾಗು ಯಾವುದಾದ್ರೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬ ರುಚಿನೂ ಆಗುತ್ತಿದ್ದು ನೀವು ಒಂದು ಸಲ ಇಡ್ಲಿ ಮಾಡ್ಕೊಂಡು ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನಿಮಗೆ ಈ ಇಡ್ಲಿ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಮತ್ತು ನನ್ನ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು